ನಮಸ್ಕಾರ. ನಾವು ಈ ವ್ಯಾಲ್ಯೂಸ್ ಅನ್ನುವಂತಹ ಈ ಸರಣಿಯಲ್ಲಿ ಬೇಕಾದಷ್ಟು ವ್ಯಾಲ್ಯೂಗಳ ಬಗ್ಗೆ ಬಹಳವಾಗಿ ತಿಳ್ಕೊಂಡಿದ್ದೀವಿ, ತಿಳ್ಕೊಂಡು ಅದನ್ನು ಅಳವಡಿಸ್ಕೊಂಡು ಇದ್ದೀವಿ ಅಂತ ಅನಿಸುತ್ತಲ್ವಾ. ಇವತ್ತಿನ ದಿವಸ ಲವ್ ಅನ್ನುವಂತಹ ಈ ಎರಡು ಶಬ್ದಗಳು ಅಥವಾ ನಾಲ್ಕು ಲೆಟರಿನ ಈ ವರ್ಡ್, ಇದರ ಒಂದು ಅರ್ಥವನ್ನು ಅಥವಾ ಇದರ ಗೂಢ ಅರ್ಥವನ್ನು ಅಥವಾ ಇದರೊಳಗಿರ್ತಕ್ಕಂತಹ ಡೀಪಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ಈ ಒಂದು ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಈ ಲವ್ ಅಂದರೆ ಏನು, ಅಥವಾ ಇದು ಯಾವ ರೀತಿ ನಮ್ಮಲ್ಲಿ ಅದನ್ನು ನಾವು ಅದನ್ನು ಯಾವ ರೀತಿ ನಾವು ತಪ್ಪು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀವಿ, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ಚರ್ಚೆ ಮಾಡೋಣ. ಅದಕ್ಕೆ ಮತ್ತೆ ನಮ್ಮ ಜೊತೆ ವೀಣಾ ಸಿಸ್ಟರ್ ಅವರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಶುರು ಮಾಡೋಣ. ನಮಸ್ಕಾರ ವೀಣಾ ಸಿಸ್ಟರ್. ಓಂ ಶಾಂತಿ. ಈ ಲವ್ ಅನ್ನುವ ಶಬ್ದ ಕೇಳ್ತಿದ್ದಾಗೇನೆ ಟೀನೇಜ್ ಇರ್ಬೋದು ಅಥವಾ ಒಂದು 5-6 ವರ್ಷದ ಹುಡುಗನೇ ಇರ್ಬೋದು ಒಂದು ಹಾಸ್ಯವಾಗಿ ವ್ಯಂಗ್ಯವಾಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಅದು ಯಾಕೋ ಗೊತ್ತಿಲ್ಲ, ತಾಯಿ ಮಗುವನ್ನು ಪ್ರೀತಿ ಮಾಡೋದನ್ನು ಕೂಡ ಲವ್ ಅಂತಲೇ ಕರೀತಾರೆ. ಅದು ಯಾಕೆ ಈ ಒಂದು ಬಾಡಿಲಿ ರಿಲೇಷನ್ಶಿಪ್ ಅಥವಾ ಒಂದು ಗಂಡು ಹೆಣ್ಣು ಅನ್ನುವ ಅರ್ಥದಲ್ಲೇ ತಗೊಳ್ತಾ ಹೋಗ್ತಾರಲ್ಲ, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ, ಯಾಕೆ ಈ ಥರ ಆಗ್ತಾ ಇದೆ ಸಿಸ್ಟರ್, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೀರಾ? ನಾವು ಸಮಾಜ ವಿಶೇಷವಾಗಿ ಈ ಶಬ್ದವನ್ನು ಬಳಸುತ್ತೆ, ಅಂದರೆ ಢಾಯಿ ಅಕ್ಷರ ಪ್ರೇಮಿಕ, ಇದು ಒಂದು 2.5 ಅಕ್ಷರ ಅಂತ ಹಿಂದಿಯಲ್ಲಿ ಕರೆಸ್ಕೊಳ್ತದೆ, ಕನ್ನಡದಲ್ಲೂ ಅಷ್ಟೆ. ಈ ಪ್ರೀತಿ ಪ್ರೇಮ ಅನ್ನುವುದು ಇವತ್ತು ನಿಜವಾದ ಅರ್ಥದಲ್ಲಿ ಅರ್ಥವನ್ನೇ ಕಳ್ಕೊಂಡ್ಬಿಟ್ಟಿದೆ. ನಿಜವಾಗಿ ಜೀವನ ಎನ್ನುವಂಥ ಹೂಬನದ ನಿಜವಾದ ಸುಗಂಧವೇ ಪ್ರೀತಿ. ಪ್ರೀತಿ ಇಲ್ಲದ ಜೀವನ ನೆನೆಸ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲ. ಆದರೆ ಇವತ್ತಿನ ಸಮಾಜ ಅದೇನು ಮಾಧ್ಯಮದ ಪ್ರಭಾವವೋ ಅಥವಾ ಅತಿಯಾದಂತಹ ಎಕ್ಸ್ಪೋಸಿಂಗ, ಅತಿ ಭೌತಿಕತೆಯನ್ನು ಪ್ರಚೋದಿಸುವಂತಹ ಶಬ್ದವಾಗಿ ಪ್ರೀತಿ ಬೆಳೆದ್ಬಿಟ್ಟಿದೆ. ಆ ಪ್ರೀತಿಗೆ ಅವರು ಬಳಸುವ ಸಂಕೇತಗಳಾಗಲಿ, ಅದನ್ನು ಕಾಣ್ತಾ ಇರುವ ವಿಧಾನವಾಗಲಿ, ಮತ್ತು ಅದನ್ನು ಟೇಕನಸ್ ಗ್ರ್ಯಾಂಟೆಡ್ ಅಂತ, ಇಲ್ಲ ವಯಸ್ಸು ಹಾಗೆ ಮಾಡಬಹುದು ಅಂತ ಹೇಳುವ ರೀತಿಯಾಗಲಿ, ಇವತ್ತಿನ ಸಮಾಜ ಇಲ್ಲಿ ನನಗೆಲ್ಲೋ ಏನನ್ಸುತ್ತೆ ಅಂದರೆ ನಮ್ಮ ಭಾರತೀಯ ಸನಾತನ ಸಮಾಜದಲ್ಲಿಯೂ ಸಹ ಪ್ರೀತಿ ಪ್ರೇಮಗಳ ಅದೆಷ್ಟೋ ಐತಿಹಾಸಿಕ ಪೌರಾಣಿಕ ದೃಷ್ಟಾಂತಗಳು ನಮ್ಮ ಮುಂದೆ ಸಿಗುತ್ತೆ. ಆದರೆ ಇವತ್ತು ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಳಿಯು, ಅಂಧಾನುಕರಣೆಯು, ಮಾಧ್ಯಮಗಳ ಪ್ರಭಾವವು, ಈ ಪ್ರೀತಿ ಪ್ರೇಮ ಎನ್ನುವುದು ಕೇವಲ ದೈಹಿಕವಾಗಿ ಬದಲಾಗಿರುವುದು ವಿಪರ್ಯಾಸ. ದೈವಿಕವಾಗಿದ್ದ ಪ್ರೀತಿ ಪ್ರೇಮ ದೈಹಿಕವಾಗಿ ಬದಲಾಗಿ ಹೋಗಿದೆ. ಇವತ್ತು ನೀವು ಹೇಳಿದ ಹಾಗೆ ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ, ಮೊನ್ನೆ ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ನನ್ನ ಹತ್ರ ತುಂಬ ಬೇಸರ ಮಾಡ್ಕೊಂಡು ಬಂದಿದ್ದರು. ಯಾಕೆಂದರೆ ಅವ್ರ ಕ್ಲಾಸ್ನಲ್ಲಿ ಒಂದನೇ ಕ್ಲಾಸಿನ ಒಬ್ಬ ಹುಡುಗಿಯನ್ನು ಲವ್ ಮಾಡ್ತಾಯಿದ್ದಾನಂತೆ. ಅವನು ಶಾಲೆ ಬಿಟ್ಕೊಂಡು ಮನೆಗೆ ಹೋಗೇ ಇಲ್ಲ. ಅವರಿಬ್ಬರೂ ಒಂದೆರಡು ತಾಸು ಆದಮೇಲೆ ಪೇರೆಂಟ್ಸ್ ಹುಡ್ಕೊಂಡು ಬಂದರೆ ಅವರಿಬ್ಬರು ಯಾಕೆ ಲೇಟ್ ಆಯಿತು ಅಂದರೆ ನಾನು ಅವಳನ್ನ ಲವ್ ಮಾಡ್ತೀನಿ ಅಂತ. ಆ ಟೀಚರ್ ಇಷ್ಟು ಕಂಗಾಲಾಗಿ ಬಂದಿದ್ದರು, ವಿನಕ ಏನು ಮಾಡಿದ್ರಿ ಈ ವಯಸ್ಸಿನಲ್ಲಿ ಮಕ್ಕಳು ಹೀಗೆ ಮಾಡ್ತಿದ್ದಾರಲ್ಲ. ಇದಕ್ಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯ ಪ್ರಚೋದನೆಗೆ ಕಾರಣ ಅಂತೂ ನೇರವಾಗಿ ನಾವು ಮಾಧ್ಯಮಗಳನ್ನೇ ಆರೋಪಿಸಬೇಕಾಗುತ್ತೆ ಇಲ್ಲಿ ಖಂಡಿತವಾಗಿಯೂ ಸಹ. ಅದರ ಜೊತೆಗೆ ಮನೆಯಲ್ಲಿ ಪೇರೆಂಟ್ಸ್ದು ವ್ಯವಹಾರವೂ ಇದಕ್ಕೆ ಕಾರಣ ಅಂತ ನಾನು ಅಂದ್ಕೊಳ್ತೇನೆ. ಮುಂಚೆ ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ನಮ್ಮ ಪೀಳಿಗೆಯಲ್ಲಿ ನಮ್ಮ ತಂದೆ ತಾಯಂದಿರೂ ಸಹ ಖಂಡಿತವಾಗಿಯೂ ಅವರಲ್ಲಿಯೂ ಕಾಮವೂ ಇತ್ತು ಪ್ರೇಮವೂ ಇತ್ತು ಅಂತ ನಾವು ಅಂದ್ಕೊಂಡ್ರೂ, ಆದರೆ ಬಾಹ್ಯ ಜಗತ್ತಿಗೆ ಮಾತ್ರ ಅವರು ತಲೆಬಾಗಿಸುವಷ್ಟು ಗೌರವಯುತವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅವರ ಯಾವುದೇ ಚಲನವಲನೆಯಲ್ಲಿ ನಿಮಗೆ ದೈಹಿಕವಾದ ಪ್ರಚೋದನೆ ಕಾಣಿಸ್ತಿರಲಿಲ್ಲ. ಅವರ ಉಡುಪುಗಳಿರ್ಬೋದು, ಮಾತುಗಳಿರ್ಬೋದು, ದೃಷ್ಟಿ ಇರ್ಬೋದು, ಅವರು ಕೂತ್ಕೊಳ್ಳೋದು, ಹೇಳೋದು, ವ್ಯವಹಾರ ಮಾಡುವುದು ಏನು ಬೇಕಾದರೂ ಆಗಿರಲಿ. ಬಟ್ ಇವತ್ತು ಈ ಮನೆ ಮನೆಗೆ ಮಾಧ್ಯಮಗಳ ದಾಳಿಯಿಂದಾಗಿ ಗ್ಲೋಬಲ್ ವಿಲೇಜ್ ಆಗಿರುವಂತಹ ಇವತ್ತಿನ ದಿನಗಳಲ್ಲಿ ಪ್ರೀತಿ ಅನ್ನುವುದು ಒಂದು ಅರ್ಥದಲ್ಲಿ ನಿಜವಾದ ತನ್ನ ಅರ್ಥವನ್ನೇ ಕಳೆದುಕೊಂಡ್ಬಿಟ್ಟಿದೆ. ನೀವು ಹೇಳಿದ ಹಾಗೆ ಆ ತಾಯಿಯೂ ಮಗುವನ್ನು ಪ್ರೀತಿಸ್ತಾಳೆ, ಹೌದಲ್ವಾ? ಎಷ್ಟು ಒಂದು ಅಲೌಕಿಕವಾದಂತಹ ದೈವಿಕವಾದ ಪ್ರೀತಿ ಆ ತಾಯಿ ಮಗುವಿನದು. ಯಾರಿಗೂ ಅದನ್ನು ನೋಡಿ ಅಸಹ್ಯ ಬರುವುದಿಲ್ಲ. ತಂದೆಯು ಮಗುವನ್ನು ಪ್ರೀತಿಸ್ತಾನೆ. ಹಾಗೆ ನಾವಿವತ್ತು ಈ ಪ್ರೀತಿ ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ದೇವರನ್ನು ಪ್ರೀತಿಸ್ತೇವೆ, ಆದರೆ ಆ ಪ್ರೀತಿ ಹೇಗಿರುತ್ತೆ? ಅಲ್ಲಿ ಬೇಕಾದರೆ ಸ್ತ್ರೀ ವಿಗ್ರಹವೇ ಇರಲಿ, ಪುರುಷ ವಿಗ್ರಹವೇ ಇರಲಿ, ಅಲ್ಲಿ ದೈಹಿಕ ಆಕರ್ಷಣೆ ಇರೋದಿಲ್ಲ. ಇವತ್ತೇನಾಗಿದೆ ಅಂದರೆ ಪ್ರೀತಿ ಪ್ರೇಮ ಎನ್ನುವಂಥದ್ದು ಒಂದು ಟೈಮ್ ಪಾಸ್ ಗೇಮ್ ಆಗಿದೆ. ಇದು ಬಹಳ ಬಹಳ ಶೋಚನೀಯವಾದಂಥದ್ದು. ಇವತ್ತಿನ ಶತಮಾನದ ಬಹುಶೋಚನೀಯವಾದ ಸಂಗತಿ ಅಂದರೆ ಇದು. ಪ್ರೀತಿ ಪ್ರೇಮ ಒಂದು ಕಡೆ ಕೇವಲ ತೋರಿಕೆಯಾಗಿ ಕಾಣಸಿಗ್ತದೆ,
ಈ ಜನ ಏನು ಮಾಡ್ತಾರೆ, ಸಿನಿಮಾಗಳನ್ನು ನೋಡ್ತಾರೆ. ಸಿನಿಮಾದಲ್ಲಿ ಅವನು ಪ್ರೀತಿಯಿಂದ ಆಗಿದ್ದ ಐದನೇ ಮಾಡಿಂದ ಹಾರ್ತಾನೆ, ಮನೆ ಬಿಟ್ಟು ಬರ್ತಾನೆ, ಕಾಡಿನಲ್ಲಿ ಮನೆ ಮಾಡ್ತಾನೆ, ಏನೇನೋ ತೋರಿಸ್ತಾರೆ. ಕೊನೆಗೂ ಅವ್ರು ಮದುವೆ ಆದರು. ಆದರೆ ಮುಂದಿನದನ್ನು ಸಿನಿಮಾ ತೋರಿಸಿರಲ್ಲ, ಇವರು ಮರ್ತು ಬಿಡ್ತಾರೆ. ಮದುವೆ ಆದಮೇಲೆ ಮುಂದೇನಾಯಿತು ಅನ್ನೋದು ಜೀವನ ಅಲ್ವಾ? ಕೇವಲ ಓಡಿ ಹೋಗಿ ಮಾಡಿಕೊಂಡು ಮದುವೆ ಆದ ತಕ್ಷಣ ಮುಗಿಲಿಲ್ಲ ಜೀವನ, ಅಲ್ಲಿಂದ ಶುರುವಾಯಿತು ಜೀವನ. ಅದು ಇವರಿಗೆ ಬೇಕಿಲ್ಲ. ಇವರು ಹಾಗೆ ನೀವು ನೋಡ್ಬೋದು. ಇವತ್ತೆಷ್ಟೋ ಚಿಕ್ಕ ಚಿಕ್ಕ ವಯಸ್ಸಿನದು, ಮೊನ್ನೆ ಪೇಪರ್ನಲ್ಲಿ ನಾವು ಓದಿದ್ವಿ, 29 ವರ್ಷದವನು ಅಜ್ಜ ಆಗಿದ್ದಾನೆ ಅಂತ. ಅದನ್ನು ಹೆಮ್ಮೆಯಿಂದ ಎಲ್ಲ ಪತ್ರಿಕೆಗಳು ಪ್ರಚಾರ ಮಾಡ್ತಿದೆ. ನಮ್ಮಲ್ಲಿ ಒಂದು ಕಡೆ ಕಾಲಜ್ಞಾನಿ ಹೇಳ್ತಾನೆ, ಯಾವಾಗ 7 ವರ್ಷದ ಹುಡುಗಿ ತಾಯಿ ಆಗ್ತಾಳೆ ಆಗ ಅತಿಧರ್ಮಗ್ಲಾನಿ ಅಂತ ತಿಳ್ಕೊಳ್ಳಿ, ಪ್ರಳಯ ಹತ್ರ ಬಂತು ಅಂತ ತಿಳ್ಕೊಳ್ಳಿ ಅಂತ. ಕಳೆದ ವರ್ಷ ಓದಿರಬೇಕು ನೀವು, ಬ್ರಿಟನ್ನಲ್ಲಿ 7 ವರ್ಷದ ಒಬ್ಬ ಹುಡುಗಿ ಟ್ವಿನ್ಸ್ ಮಕ್ಕಳಿಗೆ ತಾಯಿಯಾಗಿದ್ದಾಳೆ. ಯಾಕೆ ಹೀಗೆ, ಯಾಕೆ ಹೀಗೆ ಅಂದರೆ ಅತಿಯಾದ ಕುತೂಹಲ. ಏನಾಗ್ತಿದೆ ಇವತ್ತು ಮಕ್ಕಳಲ್ಲಿ ಅಂದರೆ, ಈ ಅತಿಯಾದ ಕುತೂಹಲ, ದೈಹಿಕ ಆಕರ್ಷಣೆ ಪ್ರೀತಿಯನ್ನೇ ಮರೆಮಾಚಿಬಿಟ್ಟಿದೆ. ಮುಗ್ಧ ವಯಸ್ಸಿನಲ್ಲಿ ಪುರುಷ ಸ್ತ್ರೀ ಎನ್ನುವ ಭೇದವಿಲ್ಲದೆ ಮಕ್ಕಳಾಗಿ ಆಡಿ ಬೆಳೆಯಬೇಕಾದಂತಹ ಮಕ್ಕಳು ಆ ಒಂದು ಬಾಲ್ಯವನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರೆ ಇವತ್ತು. ಇದು ಶೋಚನೀಯ. ಪ್ರೀತಿ ಅರ್ಥ ಕಳೆದುಕೊಂಡಿರುವಾಗ ಶೋಚನೀಯವಾದಂಥ ಸಂಗತಿ, ಮಕ್ಕಳು ಬಾಲ್ಯ ಕಳೆದುಕೊಂಡ್ಬಿಟ್ಟಿದ್ದಾರೆ ಇವತ್ತು. ಮಕ್ಕಳು ಬಾಲ್ಯ ಕಳೆದುಕೊಂಡಿರೋದ್ರಿಂದ ಪೇರೆಂಟ್ಸ್ಗೆ ಸಹಜವಾಗಿಯೇ ಮಕ್ಕಳ ಜೊತೆಗಿನ ಒಡನಾಟವೂ ಕಡಿಮೆ ಆಗಿ ಹೋಗ್ತದೆ. ಮಕ್ಕಳು ಬಹಳ ಅರ್ಲಿ ಮೆಚುರಿಟಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಇದರಿಂದ ಈ ಪ್ರೀತಿ ಅನ್ನುವಂಥದ್ದು ಸಮಾಜದ ಯಾರ ಬಾಯಲ್ಲಿ ಕೇಳಿದ್ರೂ ಒಂದು ರೀತಿಯಾಗಿ ವ್ಯಂಗ್ಯವಾಗಿ ಹಾಸ್ಯವಾಗಿಯೇ ಆ ಪ್ರೀತಿಯನ್ನು ನೋಡುವಂಥ ಮನೋಭಾವ ಬೆಳೆದ್ಬಿಟ್ಟಿದೆ. ಅಕ್ಕ ತಂಗಿಯ ಪ್ರೀತಿ, ಅಣ್ಣ ತಮ್ಮನ ಪ್ರೀತಿ, ಅಣ್ಣ ತಂಗಿಯ ಪ್ರೀತಿ, ಈ ಪ್ರೀತಿಗೆ ನೋಡಿ, ನೀವು ಸ್ವತಃ ಅಣ್ಣ ತಂಗಿಯೇ ಓಡಾಡ್ತಾ ಇದ್ರು, ಯಾರು ಇವತ್ತು ಅಣ್ಣ ತಂಗಿ ಅಂದುಕೊಳ್ಳಲಾರದಷ್ಟು ಮಟ್ಟಿಗೆ ನಮ್ಮ ದೃಷ್ಟಿ ಬದಲಾಗಿ ಹೋಗಿದೆ. ಎಲ್ಲರೂ ಸಹ ಪ್ರೀತಿ ಅಂದಾಕ್ಷಣ ಒಂದು ಚಸ್ಮಾ ಹಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಅದೊಂದು ದೈಹಿಕ ಆಕರ್ಷಣೆ, ದೈಹಿಕ ವ್ಯಾಪಾರವಾಗಿ ಬದಲಾಗಿ ಹೋಗಿದೆ ಇವತ್ತು. ಅಷ್ಟಕ್ಕೂ ಸಾಲದ ಹಾಗೆ ಇವತ್ತು ನಾವಿವತ್ತೇನು ಬಹುರಾಷ್ಟ್ರೀಯ ಕಂಪನಿಗಳನ್ನು ನೋಡ್ತಾ ಇದ್ದೇವೆ. ಅವರಿಗೆ ವೀಕೆಂಡ್ ರಜೆಗಳು, ವೀಕೆಂಡ್ ಪಿಕ್ನಿಕ್ಗಳು, ಅದಕ್ಕೆ ಡೇಟಿಂಗ್ಗಳ ವ್ಯವಸ್ಥೆಯನ್ನು ಕಂಪನಿಗಳೇ ಮಾಡ್ತಾ ಇವೆ. ಅದರ ಪರಿಣಾಮವಾಗಿ ಆ ಒಂದು ಉದ್ದೇಶ ವಿಚಾರ ಇಲ್ಲದವರಲ್ಲೂ ಪ್ರಚೋದನೆ ಮೂಡಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಯಾವ ಕಾರಣಕ್ಕಾಗಿಯೋ ಅರ್ಥವೇ ಆಗ್ತಾ ಇಲ್ಲ, ಅರ್ಥವೇ ಆಗ್ತಾ ಇಲ್ಲ. ಹೀಗೆ ಮನುಷ್ಯರಲ್ಲಿ ಇರಬೇಕಾದಂತಹ ದೈವಿಕವಾದ ಪ್ರೀತಿ ದೈಹಿಕ ಪ್ರೀತಿಯಾಗಿ ಬದಲಾಗಿದೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ದೈಹಿಕವಾಗಿ ಯಾರ ಜೊತೆಗೆ ಬೇಕಾದರೂ ಇರುವಂಥದ್ದು ನಮ್ಮ ಹಕ್ಕು ಎನ್ನುವುದನ್ನು ಪ್ರತಿಪಾದಿಸುವುದನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ಇದಕ್ಕೆಲ್ಲ ಎಲ್ಲಿಂದ ಶುರುವಾಯಿತು ಅಂತ ಅನಿಸುತ್ತೆ ನಿಮಗೆ? ಮೂಲಭೂತವಾಗಿ ಮನುಷ್ಯನಲ್ಲಿ ಅತಿಯಾದ ಭೌತಿಕತೆ ಬಂತಲ್ಲ, ಅತಿಯಾದ ದೇಹ ಭಾವ ಬಂತಲ್ಲ, ದೇಹದ ಭಾವ ಬರ್ತಾ ಬರ್ತಾ ಮನುಷ್ಯ ಅತಿ ದೇಹಾಭಿಮಾನಿಯಾಗಿ ದೇಹಗಳ ಕಡೆ ಹೆಚ್ಚು ಗಮನ ಕೊಡುವುದಕ್ಕೆ ಶುರು ಮಾಡ್ದ, ದೇಹವನ್ನು ಓಲೈಸುವುದಕ್ಕೆ ಶುರು ಮಾಡ್ದ, ದೇಹಗಳನ್ನು ಅಲಂಕರಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅದರ ಪರಿಣಾಮ ಒಬ್ಬರ ದೇಹ ಇನ್ನೊಬ್ಬರ ದೇಹವನ್ನು ಆಕರ್ಷಿಸುವಂತಹ ವ್ಯವಸ್ಥೆಯನ್ನು ಶುರುವಾಯಿತು. ಆಗ ದೈವಿಕತೆ ಮರೆಯಾಗಿ ಪ್ರೀತಿ ಎನ್ನುವುದು ಭೌತಿಕ ಆಕರ್ಷಣೆಯಾಗಿ, ವಯಸ್ಸಿನ ಆಕರ್ಷಣೆಯಾಗಿ ಬದಲಾಗಿ ಹೋಯಿತು. ಅದರ ಪರಿಣಾಮ ನಮ್ಮ ಗಾಂಧೀಜಿಯವರು ಸ್ವತಂತ್ರ ಪೂರ್ವದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನಾನು ಇಂತಹ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೆ ಇಷ್ಟಪಡ್ತೇನೆ, ಮಧ್ಯರಾತ್ರಿ 12 ಗಂಟೆಯಲ್ಲಿ ಸ್ತ್ರೀಯೊಬ್ಬಳು ಮಹಾನಗರಗಳ ಬೀದಿಯಲ್ಲಿ ಒಂಟಿಯಾಗಿ ಸಂಚರಿಸುವುದಕ್ಕೆ, ನಿರ್ಭಯವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗಬೇಕು, ಅಂತಹ ರಾಮರಾಜ್ಯವನ್ನು ನಾನು ಇಷ್ಟಪಡ್ತೇನೆ, ಸ್ಥಾಪಿಸ್ತೇನೆ ಅಂತ ಕನಸು ಕಂಡಿದ್ರು. ಆದರೆ ಇವತ್ತೇನಾಗಿದೆ, ಇವತ್ತು ಮಧ್ಯಾಹ್ನ 12 ಗಂಟೆಯಲ್ಲಿಯೂ ಸಹ ಹೆಣ್ಣುಮಕ್ಕಳು ನಮ್ಮ ದೇಶದಲ್ಲಿ ಸುರಕ್ಷಿತರಾಗಿಲ್ಲ. ಹಾಗಂತ ಹೆಣ್ಮಕ್ಳು ಹೊರಗೋಗ್ತಿಲ್ಲ ಅಂತ ತಿಳ್ಕೊಬೇಡಿ. ಕಾಲ್ ಸೆಂಟರ್ಗಳಲ್ಲಿ ಅಥವಾ ಏನು ರಾತ್ರಿಪಾಳಿಯ ಉದ್ಯೋಗಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ, ಹೇಗೆ ಹೋಗ್ತಿದ್ದಾರೆ ಹೇಳಿ? ಬಂದೂಕು ಹಿಡಿದ ಗನ್ಮ್ಯಾನ್ಗಳ ಸುರಕ್ಷತೆಯ ಮಧ್ಯೆ ಅವರನ್ನು ನೌಕರಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಆದರೆ ಅವರೆಷ್ಟು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ? ಇದಕ್ಕೆಲ್ಲ ಕಾರಣ ಏನು ಅಂದರೆ, ಬದಲಾಗಿರುವ ಮನುಷ್ಯನ ಮನೋವೃತ್ತಿ. ಮಹಿಳೆ ಅಂದರೆ ಕೇವಲ ಒಂದು ಭೋಗದ ವಸ್ತುವನ್ನಾಗಿ ಬದಲಾಯಿಸ್ಕೊಂಡು ಬಿಟ್ಟಿದ್ದಾನೆ. ಇದಕ್ಕೆ ಕಾರಣ ಪ್ರೀತಿ ಹದಗೆಟ್ಟಿರುವುದು, ಪ್ರೀತಿಯ ಭಾಷೆಯೇ ಬದಲಾಗಿ ಹೋಗಿರುವುದು. ಇವತ್ತು ನೀವು ಒಂದು ವಯಸ್ಸಿಗೆ ಬಂದ, ಒಂದು 15 ವರ್ಷ ದಾಟಿದ ಮಕ್ಕಳನ್ನು ನೀವು ಸಮಾಜದಲ್ಲಿ ಗಮನಿಸಿದ್ರೆ, ಅವರೇನೋ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ತಾವು ಸಹ ಯಾವುದೋ ಒಂದು ಪೃಥ್ವಿರಾಜನ ಹಾಗೆ ಯಾವುದೋ ಪ್ರೇಮದ ಕಥೆಯನ್ನು ಬರೀತಾ ಇದ್ದೀವಿ, ತಾವು ಲೈಲಾ ಮಜನುಗಳು ಅಂತ ತಿಳ್ಕೊಂಡು ತಮ್ಮ ವಯಸ್ಸೇನು, ತಮ್ಮ ಉದ್ದೇಶವೇನು, ತಾವು ಯಾಕೆ ಕಾಲೇಜುಗಳಿಗೆ ಬಂದಿದ್ದೇವೆ ಅಂತ ಯೋಚನೆ ಮಾಡದೆ ಎಲ್ಲ ಶಾಲಾ ಕಾಲೇಜುಗಳು ಇವತ್ತು ವಿದ್ಯಾಮಂದಿರ ಅನ್ನುವುದಕ್ಕೆ ಬದಲಾಗಿ ಪ್ರೇಮ ಮಂದಿರವಾಗಿ ಬದಲಾಗಿ ಹೋಗ್ತಾ ಇದೆ. ಎಂಥ ವಿಪರ್ಯಾಸ ಅಲ್ವಾ? ಇಂಥ ಸಮಾಜ ಕಟ್ಟುವುದಕ್ಕಾಗಿ, ಇಂತಹ
ಸ್ವತಂತ್ರ ಭಾರತಕ್ಕಾಗಿ ಅಷ್ಟೆಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಧೀರರು ವೀರರು ದೇಹ ತ್ಯಾಗ ಮಾಡಬೇಕಾಗಿತ್ತ ಅಂತ ಪ್ರಶ್ನೆ ಬರಲ್ವಾ? ಖಂಡಿತವಾಗಿ ಬರುತ್ತೆ. ಆದ್ದರಿಂದ ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಪ್ರೇಮ ಪ್ರಸಂಗಗಳು ಇಲ್ಲವೇ ಅಂತ ನೀವು ಕೇಳ್ಬೋದು. ನಳ ದಮಯಂತಿಯನ್ನು ಉದ್ಧರಿಸ್ಬೋದು ಇನ್ಯಾರನ್ನು, ಅಥವಾ ಒಂದು ದುಷ್ಯಂತ ಶಕುಂತಲೆಯ ದೃಷ್ಟಾಂತವನ್ನು ಪುರಾಣಗಳಿಂದ ನಾವು ತೆಗಿಬಹುದು, ಇತಿಹಾಸದಿಂದ ನಾವು ಬೇಕಾದಷ್ಟು ದೃಷ್ಟಾಂತಗಳನ್ನು ಕೋಟ್ ಮಾಡಬಹುದು. ಆದರೆ ಅದು ಎಲ್ಲಿಯೋ ಲಕ್ಷಕ್ಕೊಂದು ಅಂತಹ ಘಟನೆಗಳು ನಮಗೆ ಸಿಗ್ತಾ ಇದ್ವು ವಿನಃ ಪ್ರತಿ ಮನೆಗೊಂದು ಇಂತಹ ಘಟನೆಗಳು ನಮಗೆ ಕಾಣಸಿಗ್ತಿರಲಿಲ್ಲ. ಇವತ್ತೇನಾಗಿದೆ, ಇವತ್ತೇನಾಗಿದೆ ಅಂದರೆ ಸ್ವತಃ ತಂದೆ ಮಗಳ ಮಧ್ಯೆ ಪ್ರೀತಿ ಅನ್ನುವುದು ಕಾಮವಾಗಿ ಬದಲಾದ ಅದೆಷ್ಟೋ ದೃಷ್ಟಾಂತಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಬೆಳೆಸಿದ ಮರದ ಹಣ್ಣು ನಾನು ತಿಂದರೆ ತಪ್ಪೇನು ಅಂತ ವಾದ ಮಾಡಿದ ಪುಣ್ಯಾತ್ಮ ತಂದೆಯನ್ನು ಪಡೆದು ಧನ್ಯರಾಗಿ ಹೋಗಿದ್ದೇವೆ. ಯಾಕೆ ಹೀಗಾಗಿದೆ? ಎಲ್ಲಿ ತಪ್ಪಿದ್ದೇವೆ ನಾವು? ಸ್ವಲ್ಪ ಅವಲೋಕನ ಮಾಡಿಕೊಳ್ಳುವುದಕ್ಕೆ ನಮಗೆ ಪುರುಸತ್ತಿದ್ದರೆ ಆಗ ನಮ್ಮ ತಪ್ಪು ಅರಿವಾಗ್ತದೆ. ಅಣ್ಣ ತಂಗಿಯನ್ನು ಒಂದೇ ಮನೆಯಲ್ಲಿ ಬಿಡುವುದಕ್ಕೆ ತಂದೆ ತಾಯಿಗಳು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ. ಯಾವ ದೇಹದ ರಕ್ತ ಸಂಬಂಧಗಳು ಅರ್ಥವನ್ನು ಕಳೆದುಕೊಂಡು ಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ. ಪ್ರೀತಿ ಎನ್ನುವುದು ಕೇವಲ ಕಾಮವಾಗಿ ಭೌತಿಕ ಆಕರ್ಷಣೀಯವಾಗಿ ದೈಹಿಕ ಸಂಬಂಧಗಳಾಗಿ ಬದಲಿ ಹೋಗಿದೆ. ಎಂತಹ ಕಾಲ ಬಂದೋಯ್ತಲ್ವಾ ಅಂತ ಹಿರಿಯರು ಉದ್ಘರಿಸ್ತಾ ಇದ್ದಾರೆ. ಕಾಲ ಬರಲಿಲ್ಲ, ಕಾಲ ತಂದಿದ್ದೇವೆ ನಾವು. ಹೇಗೆ ತಂದ್ವಿ ಯೋಚನೆ ಮಾಡಿದ್ರ? ಅದಕ್ಕೆ ಮೂಲ ನಮ್ಮಲ್ಲಿಯ ದೇಹ ಭಾವ, ಅತಿಯಾದ ಭೌತಿಕತೆ, ಅತಿಯಾದ ದೇಹದ ಮೇಲಿನ ಮೋಹ. ಇವತ್ತಿದ್ದ ಈ ದೇಹ ನಾಳೆ ಮಣ್ಣಾಗ್ತದೆ, ಇದರನ್ನು ಮಣ್ಣಿಗೆ ಹಾಕ್ತಾರೆ, ನಿರ್ದಯವಾಗಿ ಬೆಂಕಿ ಹಚ್ಚುತ್ತಾರೆ ಅಂತ ಗೊತ್ತಿದ್ದೂ ಸಹ ಕೊನೆಯ ಕ್ಷಣದವರೆಗೆ ಇದನ್ನು ಅಲಂಕರಿಸಿದ್ದೇ ಅಲಂಕರಿಸಿದ್ದು. ಇವತ್ತು ಮನುಷ್ಯ ಹೊಟ್ಟೆಗೆ ಅನ್ನ ಬೇಕಾದರೆ ಬಿಡ್ತಾನೆ, ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬಿಡಲ್ಲ. ಎಂಥ ವಿಪರ್ಯಾಸ! ದಿನಕ್ಕೆ 50 ರೂಪಾಯಿ ದುಡಿಯೋದಿಲ್ಲ ಅವರು, ದಿನಕ್ಕೆ 10 ರೂಪಾಯಿ ಬೇಕಾದರೆ ಬ್ಯೂಟಿ ಪಾರ್ಲರ್ಗೆ ಖರ್ಚು ಮಾಡ್ತಾರೆ. ಬನ್ನಿ ತೋರಿಸ್ತೇನೆ ನಾನು ನಿಮಗೆ. ಯಾಕೆ? ಯಾರನ್ನು ಮೆಚ್ಚಿಸುವುದಕ್ಕಾಗಿ? ನನ್ನ ಕನ್ನಡಿಯೇ ನನ್ನನ್ನು ಅಣಕಿಸ್ತಾ ಇರುವಾಗ ಇಡೀ ಊರನ್ನು ಮೆಚ್ಚಿಸಿ ಮಾಡುವುದೇನಿದೆ? ಅಂತರಂಗದ ಸೌಂದರ್ಯವೇ ಇಲ್ಲದೆ ಹೊರಗಿನಿಂದ ಎಷ್ಟು ಅಲಂಕರಿಸಿಕೊಂಡ್ರೆ ಏನು ಪ್ರಯೋಜನ? ಒಂದು ದೃಷ್ಟಾಂತ ಹೇಳ್ಬೋದು ಅಂದರೆ, ಹಳ್ಳಿಗಳಲ್ಲಿ ಯಾರದೇ ಮನೆಗೆ ಹೋಗಿ ನೀವು, ಹೋದ ತಕ್ಷಣ ಕಾಲು ತೊಳೆಯೋಕ್ಕೆ ನೀರು ಕೊಡ್ತಾರೆ, ಕಾಲು ತೊಳ್ಕೊಂಡು ಒಳಗೆ ಬನ್ನಿ, ಇದು ನಮ್ಮ ಸಂಸ್ಕೃತಿ. ಒಂದು ಹಳ್ಳಿಗೆ ಹೋಗಿದ್ದೆ, ಅವರು ನೀರು ಕೊಟ್ಟರು, ಹಿತ್ತಾಳೆ ಚೊಂಬನಲ್ಲಿ ನೀರು ಕೊಟ್ಟಿದ್ರು. ಥಳ ಥಳ ಅಂತ ಚೊಂಬು ಹೊಳಿತಾ ಇತ್ತು. ಇನ್ನೇನು ಚೊಂಬು ಎತ್ಕೊಂಡು ಕಾಲಿಗೆ ನೀರು ಹಾಕ್ಕೊಳ್ಬೇಕು, ಚೊಂಬು ಜಾರಿ ಬಿದ್ದೋಯ್ತು. ಅರೆ, ಯಾಕೆ ಹೀಗಾಯಿತು ಅಂತ ಎತ್ತಿ ನೋಡಿದ್ರೆ ಆ ಚೊಂಬಿನ ಒಳಗಡೆ 1/2 ಇಂಚಿನಷ್ಟು ಪಾಚಿ ಕಟ್ಟಿತ್ತು. ನಂಗೆ ಭಾರಿ ಆಶ್ಚರ್ಯ ಆಯಿತು, ಹೊರಗಿನಿಂದ ಥಳಥಳ ಹೊಳೆಯುವಂತಹ ಚೊಂಬು ಒಳಗೆ ಯಾಕೆ ಇಷ್ಟು ಹೊಲಸು ಅಂತ. ಆಮೇಲೆ ವಿಚಾರ ಮಾಡಿದಾಗ ಹೊರಹೊಮ್ಮಿದ ಸತ್ಯ ಏನು ಗೊತ್ತಾ? ಯಾರು ಹೊರಗೆ ಚೆನ್ನಾಗಿ ಕಾಣಲಿ ಅಂತ ಉಜ್ಜುತ್ತಾರೆ ಅವರು ಒಳಗೆ ಉಜ್ಜಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಯಾರು ಒಳಗೆ ಕ್ಲೀನಾಗಿ ಉಜ್ಜಿ ಚೊಕ್ಕ ಮಾಡಿರ್ತಾರೆ ಅವರು ಹೊರಗೆ ಉಜ್ಜೇ ಉಜ್ಜುತ್ತಾರೆ. ಇದು ಕೇವಲ ಹಿತ್ತಾಳೆ ಚೊಂಬಿಗಷ್ಟೇ ಅಲ್ಲ ಆತ್ಮೀಯರೇ, ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ. ಹೊರಗಡೆ ಭಾಳ ಅಂದ ಚಂದದ ಬಹಳ ಚಂದದ ಡ್ರೆಸ್ ಹಾಕ್ಕೊಂಡು ಮೈ ತುಂಬ ಪಕ್ಕದವರು ಎಚ್ಚರ ತಪ್ಪಿ ಬೀಳುವಷ್ಟು ಸೆಂಟ್ ಹಚ್ಚಿಕೊಂಡು ಹೋಗ್ತಿರೋರೆಲ್ಲ ಒಳಗೆ ಚಂದ ಇದ್ದಾರೆ ಅಂತ ಖಂಡಿತ ತಿಳ್ಕೊಬೇಡಿ. ದುರ್ಗುಣಗಳಿಂದ ನಾರ್ತಾ ಇದ್ದಾರೆ, ಈರ್ಷೆ ದ್ವೇಷಗಳಲ್ಲಿ ಬೆಂದು ಹೋಗ್ತಾ ಇದ್ದಾರೆ, ಕಾಮವಿಕಾರಗಳಲ್ಲಿ ನರಳುತ್ತಾ ಇದ್ದಾರೆ, ಕಂಡವರ ಮೇಲೆಲ್ಲ ಕಂಡು ಹಾಯಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಯಾಕಾಗಿದೆ ಅಂದರೆ, ನಾವು ನಮ್ಮ ಒಳಗನ್ನು ಚಂದ ಮಾಡಿಕೊಳ್ಳಲಿಲ್ಲ. ನಾವು ಪ್ರೀತಿಯ ಬದಲಾಗಿ ಮೋಹವನ್ನು ಬೆಳೆಸ್ಕೊಂಡ್ವಿ, ಪ್ರೇಮದ ಬದಲಾಗಿ ಕಾಮವನ್ನು ಪೋಷಿಸಿದ್ವಿ. ಎಲ್ಲರನ್ನೂ ಆತ್ಮೀಯವಾಗಿ ನೋಡುವುದಕ್ಕೆ ಬದಲಾಗಿ ಸ್ವಾರ್ಥ ದೃಷ್ಟಿಯಿಂದ ನೋಡುವುದಕ್ಕೆ ಆರಂಭಿಸಿದ್ವಿ. ತತ್ಪರಿಣಾಮವೇ ಇವತ್ತಿನ ಈ ದುಃಖಿ ಜೀವನ, ಇವತ್ತಿನ ಈ ಒಂದು ವಿಪರ್ಯಾಸದ ಪ್ರೇಮ, ಅರ್ಥಹೀನ ಕಾಮ, ಅದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಆದ್ದರಿಂದ ಪೇಪರ್ನಲ್ಲಿ ನಾವು ಬೇಕಾದಷ್ಟು ದೃಷ್ಟಾಂತಗಳನ್ನು ನೋಡ್ತೇವೆ. ಯಾವುದು ಪವಿತ್ರ ಸಂಬಂಧ ಅಂತ ಕರೆಸಿಕೊಳ್ತದೆ ಗುರು ಶಿಷ್ಯರ ಸಂಬಂಧ. ನೀವು ಓದಿದ್ದೀರಾ ಪೇಪರ್ನಲ್ಲಿ, ಒಂದು ಹೈಸ್ಕೂಲ್ನಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನಗೆ ಕಲಿಸಿದಂಥ ಶಿಕ್ಷಕಿಯನ್ನೇ ರೇಪ್ ಮಾಡಿದಂಥ ಘಟನೆಯನ್ನು. ಎಲ್ಲಿಗೆ ಬಂದೋಯ್ತಲ್ವಾ ನಮ್ಮ ಸಂಸ್ಕೃತಿ! ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವುದಕ್ಕೆ ಏನು ಉಳಿಸ್ಕೊಂಡಿದ್ದೇವೆ ಈ ಪ್ರೀತಿ ಪ್ರೇಮದ ಭರಾಟೆಯಲ್ಲಿ? ನಾವು ಯಾವುದೇ ಸಿನಿಮಾಗಳನ್ನು ತೆಗೆದುಕೊಳ್ಳಿ, ಈ ಅಕ್ಷರಗಳಿಲ್ಲದೆ ಮುಂದೆ ಹೋಗುವುದೇ ಇಲ್ಲ. ಅಷ್ಟು ಸಾಲದು ಅಂತ ನಾವಿವತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳುಗಳಿಂದ ಹೀರೋ ಹೀರೋಯಿನ್ಗಳ ಹಾಗೆ ಕುಣಿಸ್ತೇವೆ. ಅವು ಗೊತ್ತಿಲ್ಲದ ವಯಸ್ಸಿನಲ್ಲಿ ಗೊತ್ತಿಲ್ಲದ ಹಾಡಿಗೆ ಹೆಜ್ಜೆ ಹಾಕ್ತವೆ. ಬಹಳ ಗಂಭೀರವಾದಂತಹ ಒಂದು ಸಮಸ್ಯೆ ಅಥವಾ ಪ್ರಶ್ನೆ ಅಂತ ಹೇಳ್ಬೋದು. ಪ್ರೀತಿಯನ್ನು ಅಥವಾ ಲವ್ ಅನ್ನು ತಗೊಂಡು ಹೋಗಿ ಅಂತ
ಲಸ್ಟ್ಗೆ ತಿರುಗಿಸ್ಬಿಟ್ಟಿರೋದ್ರಿಂದ ಇದನ್ನು ನಾವು ತಿರುಗಿಸಬೇಕಾದ್ರೆ ಮತ್ತೆ ತಿರುಗಾ ಅವರಿಗೆ ಒಂದು ರೀತಿಯ ಶಕ್ತಿಯನ್ನು ತುಂಬಿಯೇ ತರಬೇಕು ಅವರಿಗೆ ಜೀವನದಲ್ಲಿ ಮೌಲ್ಯವನ್ನು ತಗೊಳ್ಳಿಕ್ಕೆ ಅಂತ. ನೀವು ಹೇಳಿದ ಒಂದೊಂದು ಉದಾಹರಣೆಗಳನ್ನು ಕೂಡ ಕೇಳ್ತಾ ಇದ್ರೆ ನಮಗೆ ಮೈ ಜುಮ್ಮನತ್ತೆ. ರೋಮಾಂಚನ ಆಗಬೇಕಾದಂತಹ ಈ ಪರಿಸ್ಥಿತಿಯಲ್ಲಿ ಅರೆ ಎಂತಹ ಒಳ್ಳೆ ಸುದ್ದಿಯನ್ನು ಕೇಳದ್ನಪ್ಪ ಅನ್ನುವಂಥ ಅದರಲ್ಲಿ ಈಗ ನನಗೆ ಇದನ್ನು ಕೇಳಿದ ತಕ್ಷಣ ನನಗೆ ಅನ್ನಿಸ್ತಾ ಇತ್ತು ಇಷ್ಟು ಗಂಭೀರವಾಗಿದೆ, ಇಷ್ಟು ಸೀರಿಯಸ್ ಮ್ಯಾಟರ್ ಇದು, ಇದರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡಬೇಕು. ಇಷ್ಟೊಂದೆಲ್ಲ ನಡೀತಾ ಇದೆ ಆದರೂ ಕೂಡ ಪೇರೆಂಟ್ಸ್ ಯಾತಿಕ್ಕೋ ಇದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಿಲ್ವೋ, ಅಥವಾ ಓವರ್ ಎಸ್ಟಿಮೇಟ್ ಮಾಡ್ತಿದ್ದಾರೋ, ಅಥವಾ ಟ್ರಸ್ಟ್ ಕಮ್ಮಿ ಆಗ್ತಿದೆಯೋ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ, ಅಥವಾ ಮಕ್ಕಳಿಗೆ ಒಂದು ಫೇತು ಅಥವಾ ಪ್ರೀತಿ ತಂದೆ ತಾಯಿಯಿಂದ ಸಿಕ್ಕದೇ ಇರೋದ್ರಿಂದ ಹೊರಗಡೆ ಅದನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ, ಅಥವಾ ಫಾರಿನ್ ಸಿಸ್ಟಮ್ ಇನ್ಫ್ಲೂಯೆನ್ಸ್ ಆಗಿದೆಯೋ, ಸೊ ಯಾವ ಪ್ರಭಾವ ಜಾಸ್ತಿ ಆಗ್ತಾ ಇದೆ ಸಿಸ್ಟರ್, ಅದು ಸ್ವಲ್ಪ ಇಲ್ಲಿ ತಿಳ್ಕೊಂಡ್ರೆ ಚೆನ್ನಾಗಿ. ಹಾಂ, ಮುಖ್ಯವಾಗಿ ಪೇರೆಂಟ್ಸು ಮಕ್ಕಳನ್ನು ಯಾವ ರೀತಿಯಾಗಿ ಇವತ್ತು ಬೆಳೆಸ್ತಾ ಇದ್ದಾರೆ ಅನ್ನೋದನ್ನು ಒಂದು ಗಮನಿಸಿದ್ರೆ ನೋಡಿ, ಈಗ ಸಾಮಾನ್ಯವಾಗಿ ಮಧ್ಯಮದ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗವನ್ನು ನಾವು ತಗೊಂಡ್ರೆ ಅವರು ತಮ್ಮ ಬಾಲ್ಯಕಾಲದಲ್ಲಿ ಅವ್ರಿಗೆ ಏನೇನೋ ಕನಸುಗಳಿತ್ತು ಅದನ್ನು ಅವ್ರ ಪೇರೆಂಟ್ಸ್ ಪೂರ್ಣ ಮಾಡಿರಲಿಲ್ಲ. ಈಗ ಉದಾಹರಣೆಗೆ ಡಿಮ್ಯಾಂಡ್ಸು, ಅವರಿಗೆ ಮ್ಯಾಚಿಂಗ್ ಡ್ರೆಸ್ಸಿಗೆ ತಕ್ಕ ಚಪ್ಪಲಿಗಳು ಬೇಕಾಗಿತ್ತು, ಅವ್ರ ಪೇರೆಂಟ್ಸ್ ಕೊಡಿಸಿರಲಿಲ್ಲ. ಇವತ್ತು ಅವ್ರ ಮಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾಳೆ. ಡಿಮ್ಯಾಂಡ್ ಮಾಡಿದಾಗ ಅವ್ರಿಗೆ ಅದಕ್ಕೆ ಏನು ಹೇಳ್ತಾರೆ, ಖಂಡಿತವಾಗಿಯೂ ಕೊಡಿಸ್ತೇನೆ ಮಗ, ನನಗಂತೂ ಕೊಡಿಸಿರಲಿಲ್ಲ, ಈಗ ನನಗೇನು ತೊಂದರೆ ಇಲ್ಲ, ನೀನೊಬ್ಬಳೇ ಇರೋದು, ಏನು ಬೇಕಾದರೂ ಕೊಡಿಸ್ತೇನೆ ಅಂತ. ಈ ರೀತಿಯ ಮನೋಭಾವ, ನಾನು ಪಡೆಯಲಾಗದ್ದನ್ನು ಇವಳು ಪಡೆಯಲಿ, ನಾನು ಮಾಡಲಾಗದ್ದನ್ನು ಇವಳು ಕಣ್ಣುಗಳಲ್ಲಿ ನಾನು ಮಾಡಿ ಆನಂದಿಸ್ತೇನೆ ಅನ್ನುವ ಮನೋಭಾವ, ನಾನು ಹಾಕೋಕ್ಕಾಗದಿರೋ ಡ್ರೆಸ್ಸನ್ನು ನನ್ನ ಮಗಳು ಹಾಕಲಿ ಎನ್ನುವ ಮನೋಭಾವ, ಈ ಮಕ್ಕಳನ್ನು ನಿಯಂತ್ರಿಸುವ ಹಂತದಿಂದ ದೂರ ಕರೆದುಕೊಂಡು ಹೋಗ್ಬಿಡ್ತದೆ. ಆ ಒಂದು ಅತಿಯಾದ ಮೋಹ ಅನ್ನಿ, ಅಥವಾ ಕಳೆದುಕೊಂಡದ್ದನ್ನು ಈ ರೀತಿ ಪಡೆದುಕೊಳ್ಳುವಂಥ ಮನೋಭಾವ ಅನ್ನಿ, ಅಥವಾ ಹೇರಿಕೆ ಅನ್ನಿ ಪೇರೆಂಟ್ಸ್ದು, ಅದು ಮಕ್ಕಳನ್ನು ಸ್ವಾತಂತ್ರ್ಯ ಮನೋಭಾವದ ಮಕ್ಕಳನ್ನು ಅಂತ ಅಂದುಕೊಳ್ತಾ ಸ್ವೇಚ್ಛಾಚಾರಿಗಳನ್ನಾಗಿ ಮಾಡ್ತಿದೆ. ಆ ಸ್ವೇಚ್ಛಾಚಾರ ಈ ಪ್ರೀತಿ ಪ್ರೇಮವನ್ನು ಸಂಪೂರ್ಣ ಅರ್ಥಹೀನ ಮಾಡೋದಕ್ಕೆ ಒಂದು, ಅಂದರೆ ಎಲ್ಲ ಮಕ್ಕಳು ಹಾಗೆ ಮಾಡ್ತಾರೆ, ಎಲ್ಲ ಪೇರೆಂಟ್ಸು ಹಾಗೆ ಮಾಡ್ತಾರೆ ಅಂತಲ್ಲ, ಆದರೆ ಸಮಾಜದಲ್ಲಿ ಕಂಡುಬರುವ ಬಹುತೇಕವಾದ ದೃಷ್ಟಾಂತಗಳು ಇಂಥದಕ್ಕೆ ಪೂರಕ. ಅವರು ಹಾಕುವ ಡ್ರೆಸ್ ಆಟೋಮ್ಯಾಟಿಕಲಿ ಎದುರಿನವರನ್ನು ಉತ್ತೇಜಿಸ್ತಾ ಇರ್ತದೆ, ಅಥವಾ ಅವರ ವರ್ತನೆ, ಅವರ ಹಾವಭಾವ, ಅದು ಅವರನ್ನು ಗಂಭೀರತೆ ಬೇಡ, ಆ ವಯಸ್ಸಿಗೆ ಗಂಭೀರತೆ ಬೇಡ, ಸ್ನೇಹ ಪ್ರೀತಿ ಇರಲಿ, ಆದರೆ ಆ ಸ್ನೇಹ ಹೋಗಿ ಕಾಮವಾಗುವುದು ಬೇಡ. ಅದನ್ನು ತಂದೆ ತಾಯಿಗಳು ಮತ್ತು ತಮ್ಮ ಮಕ್ಕಳ ಮೇಲೆ ಬಹಳ ವಿಶ್ವಾಸ, ನನ್ನ ಮಗಳು ತಪ್ಪು ಮಾಡುವುದೇ ಇಲ್ಲ ಎನ್ನುವಂತಹ ವಿಶ್ವಾಸ, ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣರಿಚುವುದಕ್ಕೆ ಕಲಿಸಿಕೊಡುವಂಥ ಮಾಧ್ಯಮಗಳು, ಹೇಗೆ ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣರಚಿ ಓಡ್ ಹೋಗ್ಬೋದು, ಹೇಗೆ ಮಾಡ್ಬೋದು, ಅದನ್ನೇ ಬೋಧಿಸುವಂತಹ ಅನೇಕ ದೃಶ್ಯ ಮಾಧ್ಯಮಗಳೇನಿದೆ, ಅದನ್ನು ಅದರಿಂದ ಪ್ರಭಾವಿತರಾಗುವಂತಹ ಮಕ್ಕಳು, ಇದರಿಂದಾಗಿ ಇವತ್ತಿನ ಸಮಸ್ಯೆ ಗಂಭೀರವಾಗ್ತಾ ಹೋಗ್ತಾ ಇದೆ. ಆದರೆ ಅಪ್ಪ ಅಮ್ಮನಿಗೆ ಆ ಗಂಭೀರತೆಯ ಅರಿವು ಯಾವಾಗ ಆಗ್ತದೆ ಅಂದರೆ ಮಕ್ಕಳು ದಾರಿ ತಪ್ಪಿದ ಮೇಲೆ. ಆದರೆ ಅದೇನು ಹೇಳ್ತಾರಲ್ಲ, ಪೂರ್ತಿ ದಾರಿ ತಪ್ಪಿದ ಮೇಲೆ ಎಚ್ಚೆತ್ಕೊಂಡ್ರೆ ಏನು ಪ್ರಯೋಜನ, ಎಲ್ಲ ಹೊಲವನ್ನು ಹಕ್ಕಿಗಳು ಪೂರ್ತಿ ಲೂಟಿ ಮಾಡಿದ ಮೇಲೆ ಕಾವಲುಗಾರನಿಗೆ ಎಚ್ಚರಾಗಿತ್ತಂತೆ, ಆವಾಗ ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಬಾಲ್ಯಕಾಲದಿಂದ ಮಕ್ಕಳ ಮೇಲೆ ಪ್ರೀತಿ ಇರಲಿ, ಬೇಕಾಗಿದ್ದನ್ನು ಕೊಡಿ ಮಕ್ಕಳಿಗೆ, ಪ್ರೀತಿ ಅಷ್ಟೇ ಕೊಡಬೇಡಿ, ಗಮನ ಕೊಡಿ ಮಕ್ಕಳನ್ನು. ನೀವು ಮಕ್ಕಳಿಗೆ ಕೇವಲ ಪೋಷಕರಾಗಬೇಡಿ, ರಕ್ಷಕರೂ ಆಗಿ ಮಕ್ಕಳಿಗೆ, ಮತ್ತು ಮಕ್ಕಳೂ ಸಹ ತಮ್ಮ ವಯಸ್ಸಿಗೆ ಅನುಗುಣವಾದ ಪ್ರೀತಿಯನ್ನು ಮಾಡಲಿ. ಸ್ನೇಹಿತರ ಜೊತೆಗೆ ಕ್ಲೋಸ್ ಆಗಿ ಇರುವುದು ತಪ್ಪಲ್ಲ, ಆದರೆ ಸ್ನೇಹಿತರನ್ನು ಬೇರೆ ಭಾವದಿಂದ ನೋಡುವುದು ತಪ್ಪು. ಯಾಕೆಂದರೆ ನಾಳೆ ಮುಂದಿನ ಜೀವನದಲ್ಲಿ, ಈಗ ಯಾರ ಜೊತೆಗೂ ಏನೇನೋ ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಮತ್ತೆ ಮದುವೆ ಅಂತ ಒಂದು ಆದಮೇಲೆ ಆ ಹಿಂದಿನ ಕರಾಳ ಘಟನೆಗಳು ಅವರಿಗೆ ನೆನಪಾಗದೆ ಇರ್ತವ? ಖಂಡಿತವಾಗಿಯೂ ಮನುಷ್ಯ ಜೀವನ ಬೈ ಚಾನ್ಸ್ ತಿರುಗಿ ನೋಡಿದ್ರೆ ನಾವು ಆ ಜೀವನಗಳ ಘಟನೆಗಳು ನಮಗೆ ಕನಸಿನಲ್ಲಿ ಕರಾಳ ಕನಸುಗಳಾಗಿ, ಭಯಾನಕ ಸ್ವಪ್ನಗಳಾಗಿ ಕಾಡಿಸ್ಬಾರ್ದಲ್ವ? ಎಷ್ಟೋ ಜನರನ್ನ ನಮ್ಮ ಜೀವನದಲ್ಲಿ ಇಂಥವ್ರನ್ನ ನಾನು ನೋಡಿದ್ದೇನೆ, ಮದುವೆ ಆದಮೇಲೆ ಮನೋರೋಗಿಗಳಾಗ್ಬಿಡ್ತಾರೆ, ಡಿಪ್ರೆಷನ್ ಆಗುತ್ತೆ. ಯಾಕೆ ಅಂತ ಅವರನ್ನು ನಾವು ಚೆನ್ನಾಗಿ ಮನಸ್ಸು ಬಿಚ್ಚಿ ಮಾತನಾಡಿಸಿದಾಗ ಅವರ ಜೀವನದಲ್ಲಿ ಇಂತಹ ಅದೆಷ್ಟೋ ಕಹಿ ನೆನಪುಗಳು ತುಂಬಿಕೊಂಡಿರುತ್ತೆ. ಹೀಗಿರುವಾಗ ಇಂತಹದ್ದನ್ನೆಲ್ಲ ನೋಡಿ ಮಾಡಿ ಬೆಳೆದ ನಾವು ಮತ್ತೆ ಅಂತ ಅದೇನು ಹೇಳ್ತಾರಲ್ಲ, ಹಗಲು ಕಂಡ ಬಾವಿಗೆ ರಾತ್ರಿ ಬಿದ್ದ ಅಂತ, ಯಾಕೆ ಮಾಡಬೇಕು ಆ ರೀತಿಯಾಗಿ? ಪ್ರೀತಿಯಿಂದಿರೋಣ, ಸ್ನೇಹದಿಂದಿರೋಣ, ಆದರೆ ಒಂದು ಮಿತಿಯಲ್ಲಿರೋಣ. ಆ ಮಿತಿಯನ್ನು ಮೀರುವುದು ಬೇಡ. ಪ್ರೀತಿ ಸ್ನೇಹ ಎನ್ನುವುದು ಎಂದೋ ಸಾಯದ ಅನುಭವ ಅಥವಾ ಅನುಬಂಧ ಇದು.
ಅದು ಕೇವಲ ದೈಹಿಕ ಭಾಷೆಗೆ ನಿಲುಕುವಂಥದ್ದಲ್ಲ, ಅದು ಮನಸ್ಸಿನ ಭಾಷೆಯ ಸದಾ ಶಾಶ್ವತವಾದ ಶಕ್ತಿಶಾಲಿಯಾದಂಥ ಸಂಬಂಧ. ಆದ್ದರಿಂದ ನಾವಿವತ್ತು ಏನು ಸಂಬಂಧಗಳನ್ನು ಕಾಣ್ತಿದ್ದೇವೆ ಸಮಾಜದಲ್ಲಿ, ಆ ಸಮಾಜದಲ್ಲಿಯ ಈ ಒಂದು ದೈಹಿಕ ಆಕರ್ಷಣೆ ಅನ್ನೋದು ಪ್ರೀತಿ ಅನ್ನೋದು ಹೊರ ಹೋಗಬೇಕಾದ್ರೆ ನಿಜವಾದ ದೈವಿಕ ಪ್ರೀತಿಯ ಒಂದು ಆನಂದದ ಅನುಭವ ಮಾಡಬೇಕಾದ ವಯಸ್ಸಿನಲ್ಲಿ ಮಾಡಬೇಕಾದ ಅಗತ್ಯ. ನೋಡಿ, ವಿಚಾರ ಮಾಡಿ, ನಾಳೆ ನೀವು ಮದುವೆಯಾದ ಮೇಲೆ ಯಾರ ಜೊತೆಗೋ ಹೀಗೆ ಸೋಷಿಯಲ್ ಆಗಿ ಮಾತಾಡಿದರೆ ಆಗ ಇಡೀ ಸಂಸಾರ ಒಡೆದು ಹೋಗುತ್ತೆ. ಆದರೆ ವಯಸ್ಸಿನಲ್ಲಿ ಕಾಲೇಜ್ ಓದುವಾಗ ಅಥವಾ ಯುವಕರಿರುವಾಗ ಕ್ಲೋಸ್ ಆಗಿ ಒಬ್ಬರನ್ನೊಬ್ಬರು ತಿಳ್ಕೊಬೋದು, ಸ್ನೇಹ ಪ್ರೀತಿಯಿಂದ ಇರ್ಬೋದು, ನೂರಾರು ಸೋದರನ ಸೋದರರನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಆದರೆ ಆ ಅವಕಾಶವನ್ನು ದುರುಪಯೋಗ ಮಾಡ್ಕೊಂಡು ಬಿಟ್ಟರೆ ಇವತ್ತು ಹಾಳು, ನಾಳೆಯೂ ಹಾಳು, ಇಡೀ ಜೀವನವೇ ಗೋಳಾಗಿ ಬಿಡ್ತದೆ ಕೊನೆಗೆ. ಆದ್ದರಿಂದ ಯಾರು ಪ್ರೀತಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾನೆ, ಪ್ರೀತಿಯಲ್ಲಿ ತ್ಯಾಗ ಇರ್ತದೆ, ಪ್ರೀತಿಯಲ್ಲಿ ಬಲಿದಾನ ಇರ್ತದೆ, ಪ್ರೀತಿಯಲ್ಲಿ ಬೇರೆಯವರ ಒಳಿತನ್ನು ಹಾರೈಸುವುದಿರ್ತದೆ. ವಿನಃ ನಾವಿವತ್ತು ಎಷ್ಟೋ ಜನರನ್ನು ನೋಡ್ತೇವೆ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ, ಆಕೆ ನನಗೆ ಸಿಗೋದಿಲ್ಲ ಅಂತ ಗೊತ್ತಾಯಿತು, ಕೊನೆಗೆ ಎಚ್ ಐ ವಿ ಇದು ಏನು ವೈರಸ್ ಇರುವಂತಹ ಇಂಜೆಕ್ಷನನ್ನು ತಂದು ಚುಚ್ಚಿಬಿಟ್ಟ ಆಕೆಗೆ ಅಂತ. ಎಂತಹ ದುರಂತ, ಆ್ಯಸಿಡ್ ಎರಚಿಬಿಟ್ರು ಮುಖದ ಮೇಲೆ. ಯಾಕೆ? ನಿಮ್ಮದು ಪ್ರೀತಿಯಾಗಿತ್ತೋ ಅಥವಾ ವ್ಯಾಮೋಹವಾಗಿತ್ತೋ ಅಥವಾ ದೈಹಿಕವಾದ ಆಕರ್ಷಣೀಯಾಗಿತ್ತೋ ಸ್ಪಷ್ಟಪಡಿಸಿ ನೋಡೋಣ. ನಿಜವಾಗಿ ಪ್ರೀತಿಯಾಗಿದ್ದಿದ್ರೆ ನಾನು ಪ್ರೀತಿಸಿದ ವ್ಯಕ್ತಿ ಜಗತ್ತಿನ ಯಾವ ಮೂಲೆಯಲ್ಲೇ ಇದ್ದರೂ ಸಂತೋಷವಾಗಿರಲಿ ಅಂತ ಹಾರೈಸುವುದು ನಿಜವಾದ ಪ್ರೀತಿಯ ಅರ್ಥ. ಇವತ್ತೇನಾಗಿದೆ ಅಂದರೆ ತಾಯಂದಿರ ಪ್ರೀತಿ ಮೋಹವಾಗಿದೆ, ಸ್ನೇಹಿತರ ಪ್ರೀತಿ ಕಾಮವಾಗಿದೆ, ಗಂಡ ಹೆಂಡತಿಯ ಪ್ರೀತಿಯನ್ನು ಒಂದು ಕೊಡುಕೊಳ್ಳುವ ವ್ಯಾಪಾರವಾಗಿದೆ. ಅಲ್ಲೆಯೋ ಪ್ರೀತಿ ಇಲ್ಲ, ಕೊಡುಕೊಳ್ಳುವ ವ್ಯಾಪಾರವಾಗಿ ಬದಲಾಗಿದೆ. ಏನು ದುಡ್ಕೊಂಬರ್ತೀಯ ನಿನ್ನ ಯೋಗ್ಯತೆಗೆ, ಅವನ ಪಕ್ಕದ ಮನೆಯವನ 50,000 ತರ್ತಾನೆ, ನಿಂದೇನು ಯೋಗ್ಯತೆ ಅಂತ ಹೇಳುವಷ್ಟರ ಮಟ್ಟಿಗೆ ಗಂಡನನ್ನು ಒಂದು ಮಷಿನರಿಯನ್ನಾಗಿ ಬದಲಾಯಿಸಿಬಿಟ್ಟಿದ್ದಾರೆ. ಹೀಗಾದರೆ ಸಂಸಾರ ಹೇಗೆ ಗಟ್ಟಿಯಾಗಿ ಉಳಿದುಬಿಡ್ತದೆ? ಯೋಚನೆ ಮಾಡಿ, ನೆಲಗಟ್ಟೆ ಗಟ್ಟಿ ಇಲ್ಲದ ಮೇಲೆ ನೀವು ಮನೆ ಹೇಗೆ ಕಟ್ತೀರಾ? ಅದರ ಮೇಲೆ ನೋಡಿ, ಮನುಷ್ಯನ ಜೀವನಕ್ಕೆ ಬುನಾದಿಯೇ ಪ್ರೀತಿ. ಕಣ್ ತೆಗೆಯುವ ಪುಟ್ಟ ಮಗು ತಾಯಿಯ ಪ್ರೀತಿಯನ್ನು ಕಂಡು ಬದುಕ್ತದೆ, ತಂದೆ ತಾಯಿ ಬಂಧುಗಳ ಪ್ರೀತಿಯಲ್ಲಿ ಬೆಳೀತದೆ, ಸಮಾಜದ ಪ್ರೀತಿಯಲ್ಲಿ ದೊಡ್ಡವನಾಗ್ತದೆ, ದೊಡ್ಡವನಾದ ಮೇಲೆ ಸ್ನೇಹಿತರ ಪ್ರೀತಿಯಲ್ಲಿ ಜೀವನದ ಉದ್ದೇಶವನ್ನು ಕಂಡುಕೊಳ್ತದೆ, ಗುರು ಶಿಕ್ಷಕರ ಪ್ರೀತಿಯಲ್ಲಿ ಜೀವನದಲ್ಲಿ ಸಾಕಷ್ಟು ಸಂಪಾದನೆಯನ್ನು ಜ್ಞಾನ ಗಳಿಕೆಯನ್ನು ಮಾಡಿಕೊಳ್ತದೆ. ಬೆಳೀತಾ ಬೆಳೀತಾ ಅರ್ಧಾಂಗಿನಿಯ ಅಥವಾ ಜೀವನದ ಪಾರ್ಟ್ನರ್ನ ಪ್ರೀತಿಯಲ್ಲಿ ಜೀವನವನ್ನು ಎದುರಿಸುವುದಕ್ಕೆ ಜೀವನ ಎನ್ನುವ ಗಾಡಿಗೆ ನಾವಿಬ್ಬರು ಗಾಲಿಗಳು ಸಮರ್ಥವಾಗಿ ಎದುರಿಸೋಣ ಎನ್ನುವಂಥ ಧೈರ್ಯವನ್ನು ಪಡೆದುಕೊಳ್ತದೆ. ವೃದ್ಧಾಪ್ಯದಲ್ಲಿ ಮಕ್ಕಳ ಪ್ರೀತಿಯಲ್ಲಿ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ತದೆ. ಹೀಗೆ ಜೀವನದ ಯಾತ್ರೆಯುದ್ದಕ್ಕೂ ಬೇಕಾದದ್ದು ಪ್ರೀತಿ. ಈ ಸಾರ್ಥಕ್ಯ ಕಾಣಬೇಕಾದ್ರೆ ಬಾಲ್ಯದಿಂದ ಕೊನೆಯ ತನಕ ಇರಬೇಕಾದದ್ದು ಪ್ರೀತಿ, ದೈವಿಕ ಪ್ರೀತಿಯಾಗಬೇಕು. ಎಷ್ಟೋ ಜನ ಹೇಳಿದ್ದಾರೆ ಗಂಡ ಹೆಂಡತಿಯ ಪ್ರೀತಿಯೂ ಸಹ ಹೆಂಡತಿ ಗಂಡನಿಗೆ ಕೇವಲ ಭೋಗದ ವಸ್ತುವಲ್ಲ, ತಾಯಿಯಾಗಿ ಪಾಲನೆ ಕೊಡುವಂತಹ ಶಕ್ತಿಯೂ ಆಕೆಯೇ ಅಂತ ಎಷ್ಟೋ ಮಹಾನುಭಾವರು ಅಂಥ ಅನುಭವವನ್ನು ಮಾಡಿದ್ದಾರೆ. ಹೀಗಿರುವಾಗ ಸೋದರರಂತಿರುವ ಸ್ನೇಹಿತರನ್ನು ನಾವು ಕಾಮುಕ ದೃಷ್ಟಿಯಿಂದ ನೋಡುವುದನ್ನೇ ಪ್ರೇಮ ಅಂತ ಅಂದ್ಕೊಂಡಿದ್ದೀವಲ್ಲ, ಎಂಥ ಮೂರ್ಖರಾಗ್ಬಿಡ್ತಾ ಇದ್ದೇವೆ ನಾವು. ನರಿ ಮೈ ತುಂಬ ಪಟ್ಟಿ ಬಳಕೊಂಡಾಕ್ಷಣ ಹುಲಿಯಾಗಕ್ಕಾಗುತ್ತಾ? ನೀವೆಷ್ಟೇ ಬೊಬ್ಬೆ ಹೊಡೆದ್ರು ಕಾಮ ಪ್ರೇಮವಾಗಕ್ಕಾಗುತ್ತಾ? ಯೋಚನೆ ಮಾಡಿ, ಆಗುತ್ತಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ದೈಹಿಕ ಆಕರ್ಷಣೆಯೇ ನೀವು ಪ್ರೇಮ ಅಂದುಕೊಂಡ್ರೆ ಒಂದಿನ ಈ ದೇಹ ಮುಪ್ಪಾಗ್ತದೆ, ಒಂದಿನ ಈ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಆಗ್ತದೆ. ಆಗ ಪರಸ್ಪರ ವಿದೇಶಗಳಲ್ಲಿ ಹೇಗೆ ಮೂರು ದಿನಕ್ಕೆ ವಿಚ್ಛೇದನಗಳು ನಡೀತಿದೆ, ಬನ್ನಿ ನಮ್ಮ ದೇಶದ ಕೋರ್ಟುಗಳಲ್ಲೂ ಇವತ್ತು ಮದುವೆ ಆಗ್ತಾರೆ, ನಾಳೆ ಡೈವೋರ್ಸ್ಗೆ ಹಾಕಿದಂಥ ಅದೆಷ್ಟು ಪ್ರಕರಣಗಳು ಬೇಕು ನಿಮಗೆ? ಯಾಕೆ ಹೀಗಾಗ್ತಿದೆ? ಒಂದು ಕಾಲದಲ್ಲಿ ಈ ಮದುವೆ ಎನ್ನುವುದು ಜನ್ಮ ಜನ್ಮದ ಅನುಬಂಧ ಅಂತ ಹೇಳ್ತಾ ಇದ್ವಿ ನಾವು, 7 ಜನ್ಮಗಳ ಸಂಬಂಧ ಅಂತ. ಇವತ್ತು 7 ದಿನವೂ ಉಳಿಯದಲ್ವಲ್ರಿ? ಯಾಕೆ ಹೀಗಾಗಿದೆ? ಯಾಕೆಂದರೆ ಬೇಕಾದ ಬುನಾದಿಯೇ ಇಲ್ಲ, ಪರಸ್ಪರರಲ್ಲಿ ಪ್ರೀತಿಯೇ ಇಲ್ಲ, ವಿಶ್ವಾಸ ಅಂತೂ ಕೇಳಲೇಬೇಡಿ. ಹೀಗಿರುವಾಗ ಆ ಜೀವನ ಹೇಗೆ ಹೂಬನವಾಗುತ್ತೆ ಹೇಳಿ? ಅದು ಮುಳ್ಳಿನ ಹಾಸಿಗೆ ಆಗೋಗಿದೆ ಇವತ್ತು. ಅದಕ್ಕೆ ಕಾರಣ ಪ್ರೀತಿ ಪಥಭ್ರಷ್ಟವಾಗಿರುವುದು. ಪ್ರೀತಿಯ ದಾರಿಯನ್ನು ಮುಚ್ಚಿ ನಾವು ಕಾಮದ ದಾರಿಯಲ್ಲಿ ಹೊರಟು ಬಿಟ್ಟಿದ್ದೇವೆ. ನಾವು ಲವ್ ಅಂತ ಹೇಳ್ತಾ ಎಲ್ಲಿಯೋ ಹೋಗಿ ಲಸ್ಟ್ನ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೇವೆ. ಬಿಡಿಸ್ಕೊಳಕ್ಕಾಗ್ತಿಲ್ಲ ಬಂಧುಗಳೇ, ಬಿಡಿಸ್ಕೊಳಕ್ಕಾಗುತ್ತೆ. ಸ್ವಲ್ಪ ಮನಸ್ಸು ಮಾಡಿ,
ಮನಸ್ಸು ಮಾಡಿ ಇವತ್ತಿನಿಂದನೇ ನಾವು ಶುರು ಮಾಡೋಣ, ಪ್ರೀತಿಯ ನಿಜವಾದ ಭಾಷ್ಯವನ್ನು ಬರೆಯೋಣ. ಅದಕ್ಕೋಸ್ಕರ ನಾವೆಲ್ಲರೂ ಸಣ್ಣ ಮಕ್ಕಳನ್ನು ನೋಡಿ, ನೀನು ನೋಡು ಬಹಳ ಆ ಹೀರೋಯಿನ್ ಆಗಿದೆಯಾ, ಈ ಹೀರೋಯಿನ್ ಆಗಿದೆಯಾ ಅಂತ ಹೇಳುವುದನ್ನು ಕಡಿಮೆ ಮಾಡೋಣ. ನಾವು ಪುಟ್ಟ ಮಕ್ಕಳನ್ನು ದೇವತೆಗಳಿಗೆ ಹೋಲಿಸೋಣ. ಇಂಥ ಸುಂದರ ಶಾರದೆ ಆಗಿದೆಯಾ ನೀನು, ಪುಟ್ಟ ಗಣಪತಿಯ ಆಗಿದೆಯಾ ನೀನು, ನೋಡಿದ್ರೆ ತುಂಬ ಸಂತೋಷವಾಗುತ್ತೆ. ಈ ಮೂಲಕ ಮಕ್ಕಳಲ್ಲಿ ದೈವಿಕ ಪ್ರೇಮವನ್ನು ಬೆಳೆಸುವಂತೆ ಮಾಡೋಣ. ಈ ಹೇಳ್ತೇವೆ ನಾವು ವಸುದೈವ ಕುಟುಂಬ ಹೇಳುವುದಕ್ಕೆ ಬಹಳಷ್ಟು ಮಾತುಗಳನ್ನು ಹೇಳ್ತೇವೆ. ವಸುದೈವ ಕುಟುಂಬವಾದರೆ ನಾವೆಲ್ಲ ಏನಾದ್ವಿ? ಹಾಗಾದರೆ ಬಂಧುಗಳಾದ್ವಿ ಅಲ್ವಾ? ಬಂಧುಗಳಲ್ಲಿ ಪ್ರೀತಿ ಇರಬೇಕಾ, ಕಾಮ ಇರಬೇಕಾ? ಆದ್ದರಿಂದ ಪ್ರೀತಿಯ ಭಾಷೆ, ಮನಸ್ಸಿನ ಭಾಷೆ, ಪ್ರೀತಿಯ ಭಾಷೆ ಭಗವಂತನ ಭಾಷೆ, ಪ್ರೀತಿಯ ಭಾಷೆ ಇದು ದೈವಿಕ ಭಾಷೆ. ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋಣ ಅನಿಸುತ್ತೆ ಅಲ್ವಾ? ಖಂಡಿತವಾಗಿಯೂ ಅರ್ಥೈಸಿಕೊಳ್ಳೋಣ. ಈ ವಿಷಯದಲ್ಲಿ ಎಲ್ಲರೂ ನಮ್ಮ ಜೊತೆಗೆ ನೀವು ಬರ್ತೀರಾ ಅನ್ನುವ ವಿಶ್ವಾಸವೂ ನಮಗಿದೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ವೀಣಾ ಸಿಸ್ಟರ್. ಈ ಒಂದು ವಿಷಯದ ಬಗ್ಗೆ ಇನ್ನೂ ಅನೇಕ ಪ್ರಶ್ನೆಗಳಿವೆ, ಅದನ್ನು ಮತ್ತೆ ಇನ್ನೊಂದು ಸರಣಿಯಲ್ಲಿ ಅದನ್ನು ಪೂರ್ತಿ ಅದರ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಬಹಳ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ವ ವೀಕ್ಷಕರೇ, ಎಷ್ಟು ಗಂಭೀರವಾದಂತಹ ವಿಷಯ ಇದು. ಇದನ್ನು ಒಂದು ಇಡೀ ದಿನ ಮಾತಾಡಿದ್ರೂ ಕೂಡ ನಮಗೆ ಇನ್ನೂ ಡೀಟೇಲಾಗಿ ತಿಳ್ಕೋಬೇಕು ಅಂತ ಅನಿಸುತ್ತೆ. ಅದರಿಂದ ಇದನ್ನು ಮತ್ತೆ ನಾಳೆ ಮುಂದುವರಿಸೋಣ. ತಮಗೆಲ್ಲರಿಗೂ ನಮಸ್ಕಾರ.